ನಮಸ್ಕಾರ ಇಲ್ಲಿ ಕಾಣ್ತಾ ಇರೋದು ನುಗ್ಗೆ ಸೊಪ್ಪಿನ ಗಿಡ ಸಾಮಾನ್ಯಕ್ಕೆ ಎಲ್ಲರಿಗೂ ಪರಿಚಯ ಇದು ಔಷಧಿಗಳ ಆಗರ ಈ ದಿನ ನಾನು ನುಗ್ಗೆ ಸೊಪ್ಪಿನ ಪುಡಿನ ಮಾಡ್ಕೊಂಡು ಬಂದಿದ್ದೀನಿ ಅದರ ಪ್ರಾಮುಖ್ಯತೆನ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದಷ್ಟು ನುಗ್ಗೆ ಸೊಪ್ಪುಗಳನ್ನು ಕುಯ್ಕೊಂಡು ಬಂದಿದ್ದೀನಿ ಬೆಳೆದಿದ್ದು ಚಿಗುರು ಎಲ್ಲ ಆಗುತ್ತೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ಬಿಸಿಲಲ್ಲಿ ಒಣಗಿಸೋಕ್ಕೆ ಇಟ್ಟಿದ್ದೀನಿ ಒಂದು ದಿನದಲ್ಲಿ ಸ್ವಲ್ಪ ಬಾಡಿದೆ ಮತ್ತೆ ಬಿಸಿಲಿಗೆ ಇಡೋಣ ಈಗ ಸ್ವಲ್ಪ ಒಣಗಿದೆ ದಂಟು ಹಸಿ ಸೊಪ್ಪಿನಲ್ಲಿ ಬಿಡಿಸೋದು ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಹಾಗೆ ಬಿಸಿಲಲ್ಲಿ ಇನ್ನೂ ಒಂದಿನ ಒಣಗಿಸೋಣ ಅದಾಗೆ ದಂಟು ಬಿಟ್ಕೊಳ್ಳುತ್ತೆ ಬಿಸಿಲಿಗೆ ಚೆನ್ನಾಗಿ ಒಣಗಿದಾಗ ದಂಟು ಅದಾಗೆ ಬಿಟ್ಕೊಂಡಿದೆ ನೋಡಿ ಈಗ ಎಲೆಗಳನ್ನು ಮತ್ತೆ ಒಣಗಿಸೋಕ್ಕಿಡ್ತೀನಿ ಎಲೆಗಳು ಇಷ್ಟು ಗರಂ ಆಗಬೇಕು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಣಗಿದ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಹಾಕಿದ್ದೀನಿ ನೋಡಿ ನಯಸ್ಸಾಗಿ ಪುಡಿಯಾಗಿದೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪುಡಿ ಹಾಕಿದ್ದೀನಿ ಹಾಗೆ ಒಂದು 3 ಸ್ಪೂನಷ್ಟು ಮೊಸರು ಹಾಕೋಣ ಬೇಕಾದರೆ ಉಪ್ಪು ಸಹಿತ ಹಾಕ್ಬೋದು ಮೊಸರು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕೋಣ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಕುಡಿಲೂಬಹುದು ಅನ್ನಕ್ಕೆ ಸಹಿತ ಕಲಸ್ಕೊಂಡು ಊಟ ಮಾಡ್ಬೋದು 3 ತಿಂಗಳು ಬಿಡದೆ ಈ ಪುಡಿನ ಉಪಯೋಗಿಸಿ ನೋಡಿ ನಿಮಗೆ ಇದರ ಉಪಯೋಗ ಗೊತ್ತಾಗ್ಬಿಡುತ್ತೆ ಈ ಪುಡಿನ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಳ ಹಾಕಿ ತೆಗೆದಿಟ್ಕೊಂಡ್ಬಿಟ್ರೆ ಸರಿ ಈ ನುಗ್ಗೆ ಸೊಪ್ಪಿನ ಪುಡಿನ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಸೇವಿಸೋದ್ರಿಂದ ಕಾಲು ಗಂಟು ನೋವು ಸೊಂಟ ನೋವು ಎಲ್ಲ ಬೇಗ ವಾಸಿಯಾಗುತ್ತೆ ನಾನು ನೋಡಿ ತಟ್ಟೆಗೆ ಅನ್ನ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಈಗ ಮಿಕ್ಸ್ ಮಾಡಿದ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಹಾಕ್ತೀನಿ ಊಟ ಮಾಡಿದರೆ ತಂಬುಳಿ ಊಟ ಮಾಡಿದಷ್ಟು ರುಚಿ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಸಹ ಒಮ್ಮೆ ಇದನ್ನು ಮಾಡಿ ನೋಡಿ ಇದರ ಫಲಿತಾಂಶ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿದ್ರಲ್ಲ ನುಗ್ಗೆ ಸೊಪ್ಪು ಎಷ್ಟು ಉಪಯೋಗ ಅಂತ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು